ಹಲೋ ಹಾಯ್ ಫ್ರೆಂಡ್ಸ್ ಟ್ರೂ ವೀಡಿಯೋ ನೋಡ್ತಾ ಇದ್ದೀರಲ್ಲ ವೀಡಿಯೋ ಗನಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸಬ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಗಳಿಗಾಗಿ ಈ ವಿಡಿಯೋನ ಬಂದುಬಿಟ್ಟು ಎಲರ್ಟ್ ಮಷೀನಲ್ಲಿ ಮಾಡಿದ್ದೀನಿ ನಿಮಗೆ ಟೂ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಒಂದು ಎಲರ್ಟ್ ಮಷೀನ್ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅದನ್ನು ನಿಮ್ಮ ಎಲರ್ಟ್ ಮಷೀನ್ಗೆ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ಕೊಂಡ ನಂತರ ಇಂಟರ್ಪ್ರೈಸ್ ಈ ಥರ ಇರುತ್ತಲ್ಲ ನಿಮಗೆ ಇಲ್ಲಿ ಮೇಲೆ ಸ್ವೈಪ್ ಮಾಡಿದರೆ ಎಲೆಕ್ಟ್ ಮೋಷನ್ ಫುಲ್ ಪ್ರಜೆಟ್ ಅಂತ ಲಿಂಕ್ ಇರುತ್ತಲ್ಲ ಅದ್ರ ಮೇಲೆ ಒಂದ್ಸರಿ ಟ್ಯಾಪ್ ಮಾಡಿ ಡೈರೆಕ್ಟಾಗಿ ನಿಮ್ಮ ಎಲೆಕ್ಟ್ರಿ ಮೋಷನ್ಗೆ ಇನ್ಸ್ಟಾಲ್ ಆಗುತ್ತೆ ಅದು ಒಂದು ನಿಮಿಷ ವೆಯ್ಟ್ ಮಾಡಿ ಇಲ್ಲಿ ಈಗ ನೋಡಿ ಇಂಪೋರ್ಟ್ ಅಂತ ಬಂದಿದೆಯಲ್ಲ ಇಂಪೋರ್ಟ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಆಲ್ ಅಂತ ಕೊಡಿ ಈ ಕ್ಯಾಮ್ರಾಕೇನು ಇದೆಯಲ್ಲ ಇದೇನು ಆನಲ್ಲಿ ಇಟ್ಕೊಳ್ಳಿ ಆನಲ್ಲಿ ಇಟ್ಕೊಂಡು ಈ ಥರ ಮುಂದೆ ಸ್ವೈಪ್ ಮಾಡಿ ನಿಮಗೆ ಎಲ್ಲ ಸೆಟ್ ಮಾಡಿ ಕಸಿ ಇಟ್ಟಿರ್ತೀನಿ ಓನ್ಲಿ ನಿಮ್ಮ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ ನಿಮಗೆ ಹೇಗೆ ರೀಪ್ಲೇಸ್ ಮಾಡ್ಕೊಳ್ಳೋದು ಅಂದು ತಿಳಿಯುತ್ತೆ ಈಗ ಇಲ್ಲಿ ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ ಅದ್ರ ಮೇಲೆ ಸರ್ ಕ್ಲಿಕ್ ಮಾಡಿ ಕಲರ್ ಪಿಲ್ ಮೇಲೆ ಮೀಡಿಯಾ ಮೇಲೆ ಈಗ ನಿಮ್ಮ ಬ್ಯಾಕ್ ಗ್ರೌಂಡ್ ಫೋಟೋ ರಿಮೂವ್ ಆಗಿರೋದು ಇಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ ಈ ಥರ ಬಂದರೆ ಈ ಥರ ಮೇಲೆ ಸ್ವೈಪ್ ಮಾಡಿ ನಿಮಗೆ ಫೋಟೋ ಅನ್ನೋದು ಅಡ್ಜಸ್ಟ್ಮೆಂಟ್ ಆಗುತ್ತೆ ಈ ಥರ ಮೇಲೆ ಸ್ವೈಪ್ ಮಾಡಿಕಿಸಿ ಮೂವತ್ತು ಟ್ರಾನ್ಸ್ ವರ್ಕ್ ಹೋಗಿಸಿ ಇಲ್ಲಿ ಝೂಮ್ ಅನ್ನು ಮಾಡ್ಕೊಳ್ಳಿ ನಿಮಗೆ ಫೋಟೋ ಚೆನ್ನಾಗಿ ಕಾಣ್ತಾರೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಬ್ಯಾಕ್ ಬನ್ನಿ ನಂತರ ಮತ್ತೆ ಮುಂದೆ ಸ್ವೀಪ್ ಮಾಡಿ ಇಲ್ಲೇ ಇನ್ನೊಂದು ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ ಅದಕ್ಕೂ ಸೇಮ್ ಪ್ರೊಸೆಸ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ಮ್ ಮೇಲೆ ಮೀಡಿಯಮ್ ಮೇಲೆ ಈಗ ಇನ್ನೊಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ ಈ ಥರ ರಿಪ್ಲೇಸ್ ಮಾಡ್ಕೊಂಡು ನಂತರ ಫೋಟೋನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಂತರ ಬ್ಯಾಕ್ ಬನ್ನಿ ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಎಂಡಿಂಗಲ್ಲಿ ಇನ್ನೊಂದು ಫೋಟೋ ಇದೆಯಲ್ಲ ಅದಕ್ಕೆ ಕೂಡ ಸೇಮ್ ಪ್ರೊಸೆಸ್ ಮಾಡ್ಕೋಬೇಕು ನೀವು ಈ ಥರ ಕೆಳಗಡೆ ಸ್ವೈಪ್ ಮಾಡಿ ಇಲ್ಲಿ ಕಲರ್ ಫಿಲ್ಮ್ ಮೇಲೆ ಮೀಡಿಯಮ್ ಮೇಲೆ

ಇಲ್ಲಿ ಎಕ್ಸ್ಪೋರ್ಟ್ ಐಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವೀಡಿಯೋ ಕನಕ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸ ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಗಳಿಗಾಗಿ